ಗಂಗೆನು ಮಾಡ್ತಾ ಇದೆ. ಗಂಗೋ, ಏ ಗಂಗೋ, ಇಲ್ಲಿ ನೋಡು, ಹಾಯ್ ಹೇಳು, ಹಾಯ್, ಏ ಹಾಯ್ ಹೇಳೆ, ಹಾಯ್ ಹೇಳು ಎಲ್ಲರಿಗೂ, ಹಾಯ್. ಏ ನೀ ಮಾಡ್ರೋ, ಹಾಯ್ ಮಾಡ್ರು ಎಲ್ಲಾರು, ಹಾಯ್. ಹಲೋ ಸ್ನೇಹಿತರೆ, ಟಾಕ್ ವಿತ್ ಸೌಮ್ಯ ವಿಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಹಳ್ಳಿಯ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹುಣಸೆಕಾಯಿನ ನಾವು ಮರದಿಂದ ಕಿತ್ತು ಯಾವ ರೀತಿ ಪ್ರೋಸೆಸ್ ಆಗಿ ಮಾರ್ಕೆಟ್ ತಲುಪತ್ತೆ ಅನ್ನೋ ನೋಡೋದೇ ಈ ವಿಡಿಯೋ. ಸ್ನೇಹಿತರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತಿಳಿಸ್ತಿರಲ್ಲ ತುಂಬ ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇ ಪ್ರೊಸೀಜರ್ ಬಂದು ಹುಣಸೆಕಾಯಿನ ಮರದಿಂದ ಕಿತ್ತು ಒಣಗಾಕಿರ್ತಾರೆ. ಸೆಕೆಂಡ್ ಸ್ಟೆಪ್ ಏನಂದ್ರೆ ಈ ರೀತಿ ಬಡ್ದು ಸಿಪ್ಪೆನೆಲ್ಲ ಮತ್ತೆ ಸಿಪ್ಪೆ ಮತ್ತೆ ಹಣ್ಣನ್ನ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ. ನೀವು ನೋಡ್ಬೋದು ಈ ಪ್ರೊಸೀಜರ್. ಸ್ನೇಹಿತರೆ, ಚಾನಲ್ ಹೊಸದಾಗಿ ನೋಡ್ತಾರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ತಿಳಿಸಿ. ಹೆಚ್ಚಾಗಿದ್ರೆ ಇನ್ನೂ ಈ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕೋಲಲ್ಲಿ ಈ ರೀತಿ ಸಿಪ್ಪೆನ ಮತ್ತು ಅದಿದ್ರನ್ನ ಸಪ್ರೇಟ್ ಮಾಡ್ಕೊಳ್ತಾರೆ. ನೀವು ನೋಡ್ಬೋದು ಸ್ನೇಹಿತರೆ, ಇದು ಬಂದು ನಮ್ಮ ಹಳ್ಳಿಯ ವ್ಲಾಗ್. ಹಳ್ಳಿಗೆ ಹೋಗಿದ್ವಿ ನಾವು ಶನಿವಾರ ಭಾನುವಾರ. ಸೊ ಅಲ್ಲಿ ಮಾಡಿದಂಥ ಕ್ಲಿಪ್ಪಿಂಗ್ಸ್. ಬಡದಿದಂಥ ಹುಣಸೆಕಾಯಿ ಹೊಟ್ಟು ಮತ್ತು ಹುಣಸೆ ಹಣ್ಣು ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ನೋಡಿ, ಅದನ್ನು ನಾವು ಈ ರೀತಿ ಮರಕ್ಕೆ ಹಾಕ್ಕೊಂಡು ಕೇರಿ ಆ ಹೊಟ್ಟನ್ನೆಲ್ಲ ಉದುರಿಸ್ಕೊಂಡು ಮತ್ತು ಅದು ಕಾಯಿನ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಒಂದು ಕಡೆ ಹಾಕ್ತಾ ಇದ್ದೀವಿ. ಇಲ್ಲಿ ಯಾವುದು ವೇಸ್ಟ್ ಅಂತ ಇಲ್ಲ ಸ್ನೇಹಿತರೆ.
ಈ ಹೊಟ್ಟನ ಕೂಡ ಮಾರ್ತಾರೆ. ಹಾಗೆ ಅದರಲ್ಲಿ ಬರುವಂಥ ಹುಣಸೆ ಬೀಜ ಏನಿರುತ್ತೆ ಆ ಹುಣಸೆ ಬೀಜನೂ ಮಾರ್ತಾರೆ. ಇದನ್ನು ಒಲೆಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಇಟ್ಕೆ ಸುಡೋ ಫ್ಯಾಕ್ಟ್ರೀಸ್ ಇರುತ್ತಲ್ವ, ಇಟ್ಟಿಗೆ ಫ್ಯಾಕ್ಟ್ರಿ, ಅದರಲ್ಲಿ ಕೂಡ ಅವರು ಕೊಂಡ್ಕೊಂಡು ಈ ಸಿಪ್ಪೆನ ಇಟ್ಕೆನ ಸುಡೋದಕ್ಕೆ ಉಪಯೋಗಿಸ್ತಾರೆ. ಇಲ್ಲಿ ಎಲ್ಲದರಲ್ಲೂ ಪ್ರಾಫಿಟ್ ಅಂತಲೇ ಹೇಳ್ಬೋದು, ಯಾವುದು ವೇಸ್ಟ್ ಅಂತ ಇಲ್ಲ. ಹೊಟ್ಟನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ, ಹೊಟ್ಟು ಮತ್ತು ಇವಾಗ ಬಡ್ದಿರೋಂಥ ಕಾಯನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು ಈ ರೀತಿ ಮರದಲ್ಲಿ ಕೇರಿ 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 ಒಂದು ಕಡೆ ಹಾಕ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ ನನಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಈ ರೀತಿ ಹೊಸ ಹೊಸ ವೀಡಿಯೋಸ್ನ ತರೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅನಂತರ ಇಲ್ಲಿ ಕೇರಿರೋಂಥದ್ದು ಇದನ್ನ ಹೋಗಿ ಈ ರೀತಿ ಒಂದು ಕಲ್ಲು ಹಾಗೆ ಒಂದು ಇದನ್ನ ಫ್ಲ್ಯಾಟ್ ಕಲ್ಲನ್ನ ಉಪಯೋಗಿಸ್ಬಿಟ್ಟು ಈ ರೀತಿ ಕುಡ್ತಾರೆ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, ಅದು ಓಪನ್ ಆಗುತ್ತೆ, ಬೀಜ ಮತ್ತು ಹಣ್ಣು ಸಪ್ರೇಟ್ ಸಪ್ರೇಟ್ ಮಾಡುವಂಥ ಪ್ರೊಸೀಜರ್ ಇದು. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಈ ರೀತಿ ಕುಟ್ಟಿ ಕುಟ್ಟಿ ಬೀಜ ಮತ್ತು ಇದು ಕಾಯಿನ ಸರಿ ಹಣ್ಣ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಸೇರಿ ಮಾಡ್ತಾ ಇದ್ರು. ಗಂಗೆನು ಮಾಡ್ತಾ ಇದೆ. ಗಂಗು, ಏ ಗಂಗು, ಇಲ್ಲಿ ನೋಡು, ಹಾಯ್ ಹೇಳು, ಹಾಯ್, ಏ ಹಾಯ್ ಹೇಳೆ, ಹಾಯ್ ಹೇಳು ಎಲ್ಲರಿಗೂ, ಹಾಯ್. ಏ ನೀವು ಮಾಡ್ರ, ಹಾಯ್ ಮಾಡ್ರು ಎಲ್ಲರೂ, ಹಾಯ್. ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ಒಂದು ಪಾತ್ರೆ ಒಳಗಡೆ ಗೋಣಿ ಚೀಲನ ಹಾಕ್ಬಿಟ್ಟು ಎಲ್ಲ ಹುಣಸೆಯನ್ನು ನೀಟಾಗಿ ಜೋಡಿಸ್ತಾ ಇದ್ದಾರೆ. ಜೋಡಿಸ್ಬಿಟ್ಟು ಈ ರೀತಿ ಲಾಸ್ಟಲ್ಲಿ ಆ ಗೋಣಿ ಚೀಲನ ರಿಮೂವ್ ಮಾಡಿದ್ರೆ ಈ ರೀತಿ ಒಂದು ನೀಟಾಗಿರೋಂಥ ಶೇಪ್ ಬರುತ್ತೆ. ಇದನ್ನು ಅವರು ಮಾರ್ಕೆಟ್ಗೆ ತಳಿಸ್ತಾರೆ ಸ್ನೇಹಿತರೆ. ಒಂದು ಪಕ್ಷ ನಿಮಗೂ ಕೂಡ ಏನಾದರೂ ಹಸಿ ಕಾಯಿ ಮಾಡಿದ್ರೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಟೆನ್ಷನ್ ಇರಲ್ಲ. ನೀವು ಕೂಡ ಕಾಯಿನ ಈ ರೀತಿ ಒಂದೊಂದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಅವರು ಮಾಡ್ಕೊಂಡು ಈ ರೀತಿ ಇಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ಮಾರ್ಕೆಟ್ಗೆ ಕೆಜಿ ರೂಪದಲ್ಲಿ ತಲುಪಿಸ್ತಾರೆ. ನೋಡಿ ಚೀಲದಲ್ಲೆಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ.
ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನಗೂ ಕೂಡ ಸಪೋರ್ಟ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರನೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.